ತುಮಕೂರು ಗ್ರಾಮಾಂತರದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಉತ್ಸಾಹ ತುಂಬಲು ಬಿಜೆಪಿ ಫೈರ್ ಬ್ರ್ಯಾಂಡ್ ಸುರೇಶ್ ಗೌಡ ಮಾಸ್ಟರ್ ಪ್ಲಾನ್ ಒಂದನ್ನ ರೂಪಿಸಿದ್ದಾರೆ ಅದೇ ನಂತರ ಈ ಸ್ಟೋರಿ ನೋಡಿ ಶ್ರೀಕಂಠಯ್ಯನ ಪಾಳ್ಯದಲ್ಲಿ ಇಪ್ಪತ್ತು ಸಾವಿರ ಕಾರ್ಯಕರ್ತರಿಗೆ ಸಿದ್ಧವಾಗ್ತಿದೆ ಬೃಹತ್ ವೇದಿಕೆ ನಾಳೆ ಗ್ರಾಮಾಂತರದಲ್ಲಿ ಸದ್ದು ಮಾಡಲಿದ್ದಾರೆ ಮಾಜಿ ಸಿಎಂ ಸದಾನಂದ ಗೌಡ ಕರ್ನಾಟಕದ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾಗಿರುವ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಅಕ್ಷರ ಸಹ ರಣರಂಗವಾಗ್ತಿದೆ ಒಂದು ಕಡೆ ಶಾಸಕ ಗೌರಿಶಂಕರ್ ಜಾತಿವಾರು ಸಭೆಗಳನ್ನ ನಡೆಸ್ತಾ ಇದ್ರು ಮತ್ತೊಂದು ಕಡೆ ರಾಜ್ಯ ಬಿಜೆಪಿ ನಾಯಕರನ್ನ ಕ್ಷೇತ್ರಕ್ಕೆ ಕರೆದು ತಂದು ಬೃಹತ್ ಕಾರ್ಯಕರ್ತರ ಸಮಾವೇಶಕ್ಕೆ ಮುಂದಾಗಿದ್ದಾರೆ ಸುರೇಶ್ ಗೌಡ ಹೌದು ನಾಳೆ ಅಂದರೆ ಇದೇ ಮಾರ್ಚ್ ಒಂದನೇ ತಾರೀಕು ಗ್ರಾಮಾಂತರದ ಕುಣಿಗಲ್ ರಸ್ತೆಯಲ್ಲಿ ಸಿಗುವ ಕಂಟಯ್ಯನ ಪಾಳ್ಯದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಬಿಜೆಪಿ ಕಾರ್ಯಕರ್ತರಿಗೆ ಬೃಹತ್ ವೇದಿಕೆ ಸಿದ್ಧವಾಗುತ್ತಿದೆ ನಾಳೆ ಕಾರ್ಯಕರ್ತರಿಗೆ ಉತ್ಸಾಹ ಹಾಗೂ ಮಹತ್ವದ ಸಂದೇಶ ರವಾನಿಸಲು ಸ್ವತಃ ಮಾಜಿ ಸಿಎಂ ಸದಾನಂದಗೌಡ ಆಗಮಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ಬಂದಂತಹ ಕಾರ್ಯಕರ್ತರಿಗೂ ಬಾಡೂಟ ಸುಮಾರು ಐದು ಸಾವಿರ ಹೋಳಿಗೆ ಸಿದ್ಧವಾಗುತ್ತಿದೆ ಎಸ್ ತುಮಕೂರು ಗ್ರಾಮಾಂತರದಲ್ಲಿ ರಾಜಕೀಯ ಹೈವೋಲ್ಟೇಜ್ ಆಗಿ ನಡೀತಾ ಇರುವಂಥದ್ದು ಎಲ್ಲ ಒಂದು ಕಡೆ ಬಿ ಜೆ ಪಿಯ ಬಿರುಗಾಳಿ ಒಂದು ಅತಿ ಹೆಚ್ಚಾಗಿ ಬೀಸ್ತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀರಾ ಏನು ನಾಳೆ ಒಂದನೇ ತಾರೀಕು ಮಾರ್ಚ್ ಒಂದನೇ ತಾರೀಕು ಬೃಹತ್ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು ಶ್ರೀಕಂಠಯ್ಯನಪಾಳ್ಯ ತುಮಕೂರು ಗ್ರಾಮಾಂತರ ವ್ಯಾಪ್ತಿಗೆ ಬರುವಂಥದ್ದು ಗಮನಿಸ್ತಾ ಇದ್ದೀರಾ ಒಂದು ಸುಮಾರು ಇಪ್ಪತ್ತು ಸಾವಿರ ಜನಗಳು ಸೇರುವಂಥ ನಾಳೆಯ ಒಂದು ಒಂದು ಏನು ಒಂದು ಬೃಹತ್ ಕಾರ್ಯಕರ್ತರ ಸಭೆ ಏನಿದೆ ಈ ಒಂದು ಸಭೆಗೆ ಸಾವಿರಾರು ಕಾರ್ಯಕರ್ತರು ಆಗಮಿಸಿ ಆಗಮಿಸುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ನಡೆಸ್ತಾ ಇರುವಂಥದ್ದು ಸುರೇಶ್ ಗೌಡರು ಬೆಂಬಲಿಗರು ಎಲ್ಲ ರೀತಿಯ ಸಿದ್ಧತೆಗಳನ್ನು ನೋಡ್ಕೊಳ್ತಾ ಇರುವಂತ ಗಮನಿಸ್ತಾ ಇದ್ದೀರಾ ಭರ್ಜರಿ ಊಟವೂ ಕೂಡ ರೆಡಿ ಆಗಿರುವಂತದ್ದು ಏನು ಒಬ್ಬ ಒಬ್ಬಿಟ್ಟಿನ ಒಂದು ಒಂದು ಹೋಳಿಗೆ ಊಟ ಇರಬಹುದು ಹಾಗೆ ಒಂದು ನಾನ್ ವೆಜ್ ಊಟ ಕೂಡ ಇರುವಂಥದ್ದು ಎಲ್ಲ ಕಾರ್ಯಕರ್ತರು ಕೂಡ ಊಟ ಮಾಡಿ ಹೋಗಲೇಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಎಲ್ಲ ಕಾರ್ಯಕರ್ತರು ಆಗಮಿಸುವ ಇಪ್ಪತ್ತು ಸಾವಿರ ಕಾರ್ಯಕರ್ತರು ಕೂಡ ಒಂದು ಊಟದ ತಯಾರಿಯನ್ನು ಮಾಡ್ತಾ ಇರುವಂಥದ್ದು ಬೃಹತ್ ಮಟ್ಟದಲ್ಲಿ ಈ ಒಂದು ಕಾರ್ಯಕರ್ತರ ಸಭೆ ಶುರುವಾಗಿರೋದು ಇದು ಮೊದಲನೇ ಬೃಹತ್ ಮಟ್ಟದ ಕಾರ್ಯಕರ್ತರ ಸಭೆ ಅಲ್ಲ ಈಗಾಗಲೇ ಕಾರ್ಯಕರ್ತರ ಸಭೆಗಳು ನಡೀತಾ ಇದೆ ಆದರೆ ಒಂದು ಕಡೆ ನಾಳೆ ಮಾಜಿ ಮುಖ್ಯಮಂತ್ರಿ ಆದಂತಹ ಸದಾನಂದ ಗೌಡ್ರು ಕೂಡ ಆಗಮಿಸುವಂತ ಹಿನ್ನೆಲೆಯಲ್ಲಿ ಭರ್ಜರಿಯಾಗಿ ಈ ಒಂದು ಸಿದ್ಧತೆ ನಡೆಸ್ತಾ ಇದ್ದಾರೆ ಬನ್ನಿ ಬಗ್ಗೆ ಮಾತನಾಡಿಸೋಣ ಸ್ವತಃ ಸುರೇಶ್ ಗೌಡ ಇದ್ದಾರೆ ಸರ್ ನಾಳೆ ಒಂದು ಕಾರ್ಯಕರ್ತರ ಸಭೆ ಏನಿದೆ ಇದು ಎಷ್ಟು ಮಟ್ಟಿಗೆ ಒಂದು ಗ್ರಾಮಾಂತರದಲ್ಲಿ ಎಫೆಕ್ಟ್ ಆಗುತ್ತೆ ಸಭೆ ಇದು ಒಂದು ಬೃಹತ್ ಸಮಾವೇಶವನ್ನು ಎರಡು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆಸ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ಒಂದು ಹೆಬ್ಬೂರು ಮತ್ತೆ ಒಂದು ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಪಿಯ ಮುಖಂಡರುಗಳು ಜೆಡ್ ಪಿ ತಾಲೂಕು ವಿ ಎಸ್ ಎಸ್ ಎನ್ನು ಮತ್ತು ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಸೇರಿ ಸುಮಾರು ಒಂದು ಇಪ್ಪತ್ತು ಸಾವಿರ ಜನಗಳು ಸೇರುವಂಥ ಒಂದು ನಿರೀಕ್ಷೆ ಇದೆ ಆ ಇಪ್ಪತ್ತು ಸಾವಿರ ಜನಕ್ಕೂ ಒಂದು ಒಳ್ಳೆಯ ಊಟದ ವ್ಯವಸ್ಥೆಯನ್ನು ಕೂಡ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಇವೆಲ್ಲವನ್ನು ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ತಗೊಂಡಿದ್ದಾರೆ ಇದು ಯಾವುದೇ ಕಾರಣಕ್ಕೂ ನಾನು ಇದರಲ್ಲಿ ಒಂದು ರೂಪಾಯಿ ಹಣ ಖರ್ಚು ಮಾಡ್ತಿಲ್ಲ ಎಲ್ಲ ಕಾರ್ಯಕರ್ತರು ವೈಯಕ್ತಿಕವಾಗಿ ಹಣ ಹಾಕ್ಕೊಂಡು ಸುಮಾರು ಒಂದು ಬೃಹತ್ ಸಮಾವೇಶವನ್ನು ಇದನ್ನು ಆಚರಣೆ ಮಾಡ್ತಿದ್ದಾರೆ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ ಈ ಬಾರಿ ಭಾರತೀಯ ಜನತಾ ಪಕ್ಷ ಐವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲಬೇಕು ಅಭಿವೃದ್ಧಿಯೇ ನಮ್ಮ ಮೂಲ ಮಂತ್ರ ನಮ್ಮಲ್ಲಿ ಎಬ್ಬೂರು ಗುಳು ರೇತ ನೀರಾವರಿ ಇರ್ಬೋದು ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಇರ್ಬೋದು ಪ್ರತಿಯೊಬ್ಬ ರೈತನಿಗೆ ಟ್ರಾನ್ಸ್ಫಾರ್ಮರ್ ಇರ್ಬೋದು ಇಲ್ಲಿರುವ ಭಾಗದಲ್ಲಿರುವಂಥ ಶಾಲೆಗಳ ಅಭಿವೃದ್ಧಿ ಆಗಬೇಕು ಅನ್ನೋದಿರ್ಬೋದು ಇಲ್ಲಿಯ ದೇವಸ್ಥಾನಗಳ ಅಭಿವೃದ್ಧಿ ಆಗಬೇಕು ಅನ್ನೋದಿರ್ಬೋದು ಇದು ಮನದಂಡ ಇಟ್ಕೊಂಡು ನಮ್ಮ ಕಾರ್ಯಕರ್ತರು ಪ್ರತಿ ಮನೆಗೆ ತಲುಪಿಸ್ತಾ ಇದ್ದಾರೆ ನಮಗೆ ಅಭಿವೃದ್ಧಿಯೇ ಬೇಕು ಅನ್ನೋದು ಮೂಲ ಮಂತ್ರ ಆಗಬೇಕು ಅಂತೇಳಿ ಈ ಭಾಗದ ಮತದಾರರಿಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರದ ಅಭಿವೃದ್ಧಿಯನ್ನು ಕೂಡ ತಿಳಿಸೋದಕ್ಕೆ ಮಾನ್ಯ ಸದಾನಂದ ಗೌಡರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರಾಗಿದ್ದಂಥವರು ರಾಜ್ಯ ಅಧ್ಯಕ್ಷರಾಗಿದ್ದಂಥವರು ಸದಾನಂದ ಗೌಡರು ಅವರು ಇದಕ್ಕೆ ಚಾಲನೆ ಕೊಡೋರಿದ್ದಾರೆ ಇಂದ ಈ ಒಂದು ಕಾರ್ಯಕ್ರಮ ಯಶಸ್ಸು ಮಾಡಬೇಕು ಅಂತ ನಾನೆಲ್ಲರಿಗೂ ವಿನಂತಿ ಮಾಡ್ತೇನೆ ಪಕ್ಷಾತೀತವಾಗಿ ನಮ್ಮ ಹೆಬ್ಬೂರು ಮತ್ತು ಗುಳೂರು ಭಾಗದ ನಮ್ಮ ಮತದಾರ ಬಂಧುಗಳಿಗೆ ನಾನು ವಿನಂತಿ ಮಾಡ್ತೇನೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಇದು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಆಗುವಂಥ ಚುನಾವಣೆ ಅದರಿಂದ ನಾನು ಹತ್ತು ವರ್ಷ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು ಎರಡು ಸಾವಿರ ಕೋಟಿ ಅನುದಾನವನ್ನು ಕೊಟ್ಟು ತಂದು ಈ ಭಾಗದಲ್ಲಿರುವಂಥ ಹೆಬ್ಬರು ನೀರಾವರಿ ಇರ್ಬೋದು ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಇರ್ಬೋದು ಪ್ರತಿಯೊಬ್ಬ ರೈತನಿಗೆ ಇಡೀ ದೇಶದಲ್ಲೇ ಮಾದರಿಯಾಗಿರುವಂಥ ಇಪ್ಪತ್ತೈದು ಕೆ ವಿ ಟ್ರಾನ್ಸ್ಫಾರ್ಮರ್ಗಳನ್ನು ಅವ್ರ ಸೆಟ್ಗಳಿಗೆ ಅಳವಡಿಸ್ಕೊಟ್ಟಿರುವಂಥದ್ದು ಸುಮಾರು ಇಪ್ಪತ್ತು ಸಾವಿರ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸ್ಕೊಟ್ಟಿದ್ದೆ ಇಪ್ಪತ್ತು ಸಾವಿರ ಮನೆಗಳನ್ನು ಸರ್ಕಾರದ ತಂದು ಮಂಜೂರು ಮಾಡಿಸಿ ಅವರ ಕಲ್ಯಾಣವನ್ನು ಮಾಡಿದ್ದು ನಾವು ತುಮಕೂರು ಯೂನಿವರ್ಸಿಟಿಯನ್ನು ನಾವು ಇಲ್ಲಿ ಬಿದಿರುಕಟ್ಟೆ ನಾಗ್ವಲಿ ಹತ್ರ ನಾವು ಅನುಷ್ಠಾನ ಮಾಡಿಸ್ದೋ ಮತ್ತು ಸಾಕಷ್ಟು ಮುರಾಜಿ ಶಾಲೆಗಳನ್ನು ಕಡಿಸ್ದೋ ಡಿಗ್ರಿ ಕಾಲೇಜ್ಗಳನ್ನು ಎಬ್ಬೂರಿನಲ್ಲಿ ಕಡಿಸ್ಕೊಟ್ಟು ಈ ಭಾಗದಲ್ಲಿ ಹೆಬ್ಬೂರು ಗೂಳು ರೇತ ನೀರಾವರಿ ಬಹಳ ವರ್ಷಗಳಿಂದ ನೆನೆಗುದಿ ಬಿದ್ದಿತ್ತು ಆ ಯೋಜನೆಯನ್ನು ಕೂಡ ನಾವು ಅನುಷ್ಠಾನ ಮಾಡಿಕೊಟ್ಟೋ ನಮ್ಮ ಕಾಲದಲ್ಲಿ ಮತ್ತು ಎಲ್ಲ ಹಳ್ಳಿಗಳಲ್ಲಿ ಸಿಮೆಂಟ್ ರಸ್ತೆ ಸಿಮೆಂಟ್ ಚರಂಡಿ ಹೈಟೆಕ್ ರಸ್ತೆಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆಗಳು ಹೇಗಿರಬೇಕು ಅನ್ನೋದೊಂದು ಕಲ್ಪನೆಯನ್ನು ದೇಶಕ್ಕೆ ಮಾದರಿಯಾಗಿ ಕಟ್ ಕಟ್ಕೊಟ್ಟಿದ್ದೇವೆ ಅದರಿಂದ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮತದಾರ ಬಂಧುಗಳಿಗೆ ನಾನು ಸುನಿಯಪೂರ್ವಕವಾಗಿ ವಿನಂತಿ ಮಾಡ್ತೇನೆ ಈ ಕಾರ್ಯಕ್ರಮಕ್ಕೆ ಬನ್ನಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಸುರೇಶ್ ಗೌಡ್ರನ್ನ ಗೆಲ್ಲಿಸ್ಕೊಡಿ ಅಂತೇಳಿ ನಾನು ವಿನಂತಿ ಮಾಡೋನಿದ್ದೇನೆ ಸರ್ ಏನು ಇದು ಕಾರ್ಯಕರ್ತರ ಸಮಾವೇಶಕ್ಕೆ ಸದಾನಂದ ಗೌಡ್ರನ್ನ ಕರೆಸ್ತಾ ಇದ್ದೀರಾ ಮತ್ತು ಯಾರ್ಯಾರು ಭಾಗವಹಿಸಲಿದ್ದಾರೆ ಯಾಕೆ ಈ ಅಸ್ತ್ರವನ್ನು ಉಪಯೋಗಿಸ್ತಾ ಇದ್ದೀರಾ ಸದಾನಂದ ಗೌಡ್ರು ಯಾಕೆ ಸದಾನಂದ ಗೌಡರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವರು ಕೇಂದ್ರದ ಮಂತ್ರಿ ಆಗಿದ್ದಂಥವರು ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿದ್ದಂಥವ್ರು ಒಬ್ಬ ಸಜ್ಜನ ರಾಜಕಾರಣಿ ಮತ್ತು ಈ ಭಾಗದಲ್ಲಿರುವಂಥ ಮತದಾರರಿಗೆ ಒಂದು ಸಂದೇಶವನ್ನು ಕೊಡಬೇಕಾಗಿದ್ದೆ ನಾವು ಅದರಿಂದ ನಾವು ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೇವೆ ಯಾರ್ಯಾರು ಇದೇ ನಮ್ಮ ಪಾರ್ಲಿಮೆಂಟ್ ಸದಸ್ಯರಾದಂಥ ಜಿ ಎಸ್ ಬಸವರಾಜ್ ನಾವು ಇನ್ವೈಟ್ ಮಾಡಿದ್ದೆ ಆದರೆ ಇದು ಹೋಬಳಿ ಮಠದ ಸಮಾವೇಶ ಆಗಿರೋದ್ರಿಂದ ನಾವು ಈ ಭಾಗಕ್ಕೆ ಸೀಮಿತವಾಗಿ ಒಬ್ಬರು ಕೇಂದ್ರ ಬಿಂದುವಾಗಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡ್ರನ್ನ ನಾವು ಈ ಭಾಗಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತಂದಿದ್ದೇವೆ ನಾವು ಅದು ಚಿ ಒಂದು ಚಿಕ್ಕ ಕಾರ್ಯಕ್ರಮ ಅಂದ್ಕೊಂಡು ನಮ್ಮ ಕಾರ್ಯಕರ್ತ ಬಹಳ ನಾನೇ ಆಶ್ಚರ್ಯ ಇಲ್ಲಿ ನಮ್ಮ ಕಾರ್ಯಕರ್ತರು ಇವತ್ತು ಯಾರ್ಯಾರು ಈ ಭಾಗದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಂತ ಬಳಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ವೆಂಕಟೇಶಣ್ಣವ್ರು ಇರ್ಬೋದು ನಮ್ಮ ಹೆಬ್ಬೂರಿನ ಇರ್ಬೋದು ವೈ ಟಿ ನಾಗರಾಜ್ ಅವ್ರಿರ್ಬೋದು ಮತ್ತು ನಮ್ಮ ಕಣ್ಕುಪ್ಪೆಯಲ್ಲಿರುವಂಥ ಶಿವಕುಮಾರ್ ಅವ್ರು ಇರ್ಬೋದು ಸಿರುವಾರದ ಭಾಗದಲ್ಲಿರುವಂಥ ನಮ್ಮ ಎ ಪಿ ಎಮ್ ಸಿ ಉಮೇಶ್ ಗೌಡ್ ಇರ್ಬೋದು ಜಿಲ್ಲಾ ಪಂಚಾಯಿತಿ ನಮ್ಮ ಹೊನ್ನೂಡಿಕೆ ಭಾಗದಲ್ಲಿರುವಂಥ ಜಿಲ್ಲಾ ಪಂಚಾಯತಿ ಸಿದ್ದೇಗೌಡರು ಇರ್ಬೋದು ಮತ್ತು ನಮ್ಮೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಈ ಭಾಗದಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಕೂಡ ವಾಲಂಟಿಯಾಗಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ವಿಶೇಷವಾಗಿ ಇಬ್ಬರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿರುವಂಥ ಗ್ರಾಮ ಪಂಚಾಯತಿ ಸದಸ್ಯರುಗಳು ಅಧ್ಯಕ್ಷರುಗಳು ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಇರುವಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಸದಸ್ಯರುಗಳು ಮತ್ತು ನಮ್ಮ ಕಾರ್ಯಕರ್ತರು ಬೂತ್ ಮಟ್ಟದ ಅಧ್ಯಕ್ಷರುಗಳು ಸರ್ ಈ ಕಾರ್ಯಕ್ರಮಕ್ಕೆ ಗೌಡನ್ನ ಕರೆಸ್ತಾ ಇದ್ದೀರಾ ಇನ್ನು ಮುಂದಿನ ಹೋಬಳಿಗಳ ಮಟ್ಟದಲ್ಲಿ ಈ ಇದೇ ರೀತಿ ರಾಜ್ಯ ಮಟ್ಟದ ನಾಯಕರುಗಳು ಬರ್ಬೋದಾ ಸರ್ ನಿರೀಕ್ಷೆ ಈಗಾಗಲೇ ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ಕಾರ್ಯಾಲಯ ಉದ್ಘಾಟನೆ ಮಾಡೋಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದಾರೆ ಕೊರೋನಾ ವ್ಯಾಕ್ಸಿನೇಷನ್ ಸಂದರ್ಭದಲ್ಲಿ ನಮ್ಮ ಶೋಭಾ ಕರಂದ್ಲಾಜ್ ಅವರು ಬಂದು ಕಿಟ್ ವಿತರಣೆ ಮಾಡೋದಲ್ಲಿ ಭಾಗವಹಿಸಿದರು ಬೂತ್ ಮಟ್ಟದ ಸಮಾವೇಶಕ್ಕೆ ಅವರು ಕೂಡ ನಮ್ಮ ಯಡಿಯೂರಪ್ಪನವರ ಮಗ ಆದಂಥ ವಿಜೇಂದ್ರ ಅವರು ವಿಜಯಣ್ಣವರು ಕೂಡ ವಿಜೇಂದ್ರ ಅವರು ಕೂಡ ಬೆಳ್ಳಾವಿ ಭಾಗಕ್ಕೆ ಬಂದು ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಮತ್ತು ಈ ಭಾಗದಲ್ಲಿ ಈಗಾಗಲೇ ಸಾಕಷ್ಟು ಜನ ನಮ್ಮ ಕಾರ್ಯಕ್ರಮ ಶೋಭಾ ಕರಂದ್ಲಾಜವರು ಮೊನ್ನೆ ಕಾರ್ಯಾಲಯಕ್ಕೆ ಬಂದು ಈ ಭಾಗದಲ್ಲಿ ಕೃಷಿಯನ್ನು ಎಕ್ಸ್ಪೋರ್ಟ್ ಮಾಡೋವಂಥದಕ್ಕೆ ಒಂದು ಒತ್ತನ್ನು ಕೊಡೋಣ ಒಂದು ಎಕ್ಸ್ಪೋರ್ಟ್ ಯೂನಿಟನ್ನು ಇಲ್ಲಿ ಪ್ರಾರಂಭ ಮಾಡೋಣ ರೈತರ ಅಡಿಕೆ ಇರ್ಬೋದು ತೆಂಗಿರ್ಬೋದು ಮತ್ತು ಉತ್ಪಾದನೆ ಆಗುವಂಥ ತರಕಾರಿಗಳಿರ್ಬೋದು ಇವನ್ನ ನಾವು ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಯೋಜನೆಯನ್ನು ಮುಂದಿನ ದಿವ್ಸಗಳಲ್ಲಿ ಕೃಷಿ ಆಧಾರಿತವಾಗಿರುವಂಥದ್ದು ಹೆಬ್ಬೂರುಗಳು ಇಲ್ಲಿ ಯಾವುದೇ ಕೈಗಾರಿಕೆಗಳು ಇಲ್ಲ ಇಲ್ಲದೇ ಇರೋದರಿಂದ ಈ ಭಾಗದಲ್ಲಿ ಕೃಷಿ ಅಳವಡಿಸುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡುವಂಥದ್ದನ್ನು ವ್ಯಾಲ್ಯೂ ಬೇಸ್ಡು ಪ್ರಾಡಕ್ಟ್ ಅಗ್ರಿಕಲ್ಚರಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಒಟ್ಟಾರೆ ಒಂದು ಬಿ ಜೆ ಪಿ ಕಾರ್ಯಕರ್ತರ ಹುಮ್ಮಸ್ಸನ್ನು ಹೆಚ್ಚಿಸುವುದಕ್ಕೆ ಮತ್ತು ಬಿ ಜೆ ಪಿ ಕಾರ್ಯಕರ್ತರಿಗೆ ಒಂದು ಮಹತ್ವದ ಸಂದೇಶ ಕೊಡೋದಕ್ಕಾಗಿ ನಾಳೆ ಸದಾನಂದ ಗೌಡರು ತುಮಕೂರು ಗ್ರಾಮಾಂತರಕ್ಕೆ ಆಗಮಿಸ್ತಾ ಇರುವಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಕುತೂಹಲ ಇದೆ ನಿರೀಕ್ಷೆ ಇದೆ ಏನೇನೆಲ್ಲ ಮಾತನಾಡ್ಬೋದು ಭಾಷಣ ಏನೇನೆಲ್ಲ ನಡೀಬೋದು ಅನ್ನುವಂಥದ್ದು ಈಗಾಗಲೇ ನಾಳೆ ಸದಾನಂದ ಗೌಡರು ಆಗಮಿಸಲಿದ್ದಾರೆ ಕಾರ್ಯಕರ್ತರು ಕೂಡ ಒಂದು ಸಂದೇಶವನ್ನು ಕೊಡಲಿದ್ದಾರೆ ಇದು ಈವರೆಗಿನ ಒಂದು ಸುರೇಶ್ ಗೌಡರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಹರೀಶ್ ತೆಗಜೇಂದ್ರ ರಾಮುಖ್ ಟಿವಿ ತುಮಕೂರು